ಗುಬ್ಬಿ ತಾಲೂಕಿನ ಮುಖಂಡರುಗಳನ್ನ ಸಂಪರ್ಕಿಸಿ ಯಾವ ಪಕ್ಷಕ್ಕೆ ಸೇರ್ಪಡೆಯಾಗಬೇಕೆಂಬುದು ನಿಶ್ಚಯಿಸುತ್ತೇನೆ ಎಂದು ಶಾಸಕ ಶ್ರೀನಿವಾಸ್ ತಿಳಿಸಿದರು. ಪಟ್ಟಣದ ಬಾಬು ಜಗಜೀವನ್ ರಾಮ್ ನಗರದ ದುರ್ಗಾ ಪರಮೇಶ್ವರಿ ದೇವಾಲಯಕ್ಕೆ ವೈಯಕ್ತಿಕವಾಗಿ 1 ಲಕ್ಷ ಹಣವನ್ನು ನೀಡಿ ಮಾತನಾಡಿದ ಅವರು, ಡಿಸೆಂಬರ್ ವೇಳೆಗೆ ನನ್ನ ನಿರ್ಧಾರ ತಿಳಿಸುತ್ತೇನೆ ಎಂದು ತಿಳಿಸಿದ್ದೆ. ಆದರೆ ಬೆಳಗಾವಿಯಲ್ಲಿ ಅಧಿವೇಶನ ಇದ್ದಿದ್ದರಿಂದ ಮುಖಂಡರ ಜೊತೆ ಮಾತನಾಡಲು ಸಾಧ್ಯವಾಗಿಲ್ಲ. ಇಂದಿನಿಂದ ಅವರ ಜೊತೆ ಮಾತನಾಡಿ ನನ್ನ ನಿರ್ಧಾರವನ್ನು ಪ್ರಕಟಿಸುತ್ತೇನೆ ಎಂದರು. ಬೆಳಗಾವಿಯಲ್ಲಿ ನಡೆದಂತಹ ಅಧಿವೇಶನದಲ್ಲಿ ಯಾವುದೇ ರೀತಿಯ ದೊಡ್ಡ ಮಟ್ಟದ ಚರ್ಚೆಗಳು ನಡೆಯಲಿಲ್ಲ. ನಡೆದರೂ ಸಹ ಅದು ಪ್ರಗತಿಯಾಗಿ ಜನರಿಗೆ ತಲುಪುತ್ತದೆ ಎಂಬ ವಿಶ್ವಾಸವಿಲ್ಲ. ಕಳೆದ ಬಾರಿ ನಡೆದಂತಹ ಚರ್ಚೆಯಾಗಿ ಉಳಿದಿದೆ ಹೊರತು ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಯಾವ ಮುಖಂಡರುಗಳು ಅಲ್ಲ, ಕಾಂಗ್ರೆಸ್ ಮುಖಂಡರು, ಬಿಜೆಪಿ ಮುಖಂಡರು, ಏನ್ ಮಾಡ್ತೀರಿ ಇವತ್ತಿಂದ, ಏನ್ ಮಾಡ್ತೀರಿ ಅಂತ ಎಲ್ಲಿ ಹೋಗ್ಬೇಕು, ಎಲ್ಲ ಏನ್ ಮಾಡ್ಬೇಕು ಅಂತಕ್ಕಂತ ಎಲ್ಲ ಅಲ್ಲಿ ಮುಖಂಡರನ್ನ ತಿಳ್ಕೊಳಕ್ಕೆ ನಾನೇ ಗ್ರಾಮಕ್ಕೆ ಹೋಗ್ತಲ್ಲ. ಅದನ್ನೇ ಬೆಳೆದ್ರಿ ಅದನ್ನೇ ಬೆಳೆದ್ರಿ ಅಂತ ಹೇಳಕ್ಕೆ ನೀರು ಅವ್ರದ್ದು ಸರ್ಕಾರ ಹೇಳ್ದ ಈ ಸ್ಟೇಟ್ ಕೊಡ್ತೀವಿ ಅಂತ ಫಿಕ್ಸ್ ಮಾಡಿಬಿಟ್ಟು ಇದನ್ನ ಬೆಳ್ಕೊಡಿ ಅಂತ ಹೇಳಿದ್ರೆ ಬೆಳ್ಕೊಡ್ತಾರೆ. ರೈತರ ಇಚ್ಛಾ ಹೆಚ್ಚಿಗೆ ಅನುಗುಣವಾಗಿ ಅವ್ರು ಯಾವುದು ಆದಾಯ ಬರುತ್ತೋ ಅದು ಬೆಳೆ ಬೆಳೀತಾರೆ. ಅದನ್ನ ಇದನ್ನೇ ಬೆಳೆದ್ರಿ ಅದನ್ನೇ ಬೆಳೆದ್ರಿ ಅಂತ ಹೇಳಿ ಬರೋದು ಹೌದು. ಅದಕ್ಕೆ ರೈತ ಬೆಳೆದಿರೋ ಬೆಳಿಗ್ಗೆ ಒಂದು ಬೆಲೆ ಕೊಡ್ತಕ್ಕಂಥದ್ದು ಸರ್ಕಾರಕ್ಕೆ ಕೆಲಸ ಆಗಬೇಕು. ಇದು ನಮ್ಮಲ್ಲಿ ಯಥೇಚ್ಛವಾಗಿ ನಾವು ಅಡಿಕೆ ಬೆಳೀತಾ ಇದ್ದೀವಿ, ಇದನ್ನು ಇಂಪೋರ್ಟ್ ಮಾಡ್ತಾರೆ. ಐದಾರು ಶ್ರೀಲಂಕಾ ಮತ್ತು ಮಲೇಷ್ಯಾ ಭಾಗದಾಗೆಲ್ಲ ಇಂಪೋರ್ಟ್ ಮಾಡ್ತಾರೆ. ಇಂಪೋರ್ಟ್ ಮಾಡ್ತಕ್ಕಂಥ ಬೆಲೆ ಕೊಟ್ಟು ಕುಸಿತ ಆಗಬೇಕು ಇದೆಯಲ್ಲ ಹಾದಿ ಆಗುತ್ತೆ. ಅಡಿಕೆ ಹಾಗೂ ಕೊಬ್ಬರಿಗೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಚರ್ಚೆ ಮಾಡಿದ್ದಾರೆ. ಸರ್ಕಾರವೂ ಸಹ ಬೆಂಬಲ ಬೆಲೆ ಘೋಷಣೆ ಮಾಡುತ್ತದೆ ಎಂಬ ವಿಚಾರವನ್ನ ತಿಳಿಸಿದೆ ಎಂದು ತಿಳಿಸಿದರು. ಮಲೇಷ್ಯಾ ಬೇರೆ ಕಡೆಯಿಂದ ಎಲ್ಲ ಇಂಪೋರ್ಟ್ ಮಾಡ್ಕೊಳ್ತಾ ಸುಂಕ ಜಾಸ್ತಿ ಹಾಕಿ ತೆರಿಗೆ ಹಾಕಿ ಅಂತಕ್ಕಂಥದ್ದು ಪ್ರಸ್ತಾಪ ಮಾಡಿದ್ರೆ ಅದು ಎಕ್ದಮ್ 59,000 ಇತ್ತು. ಅದಕ್ಕೆ 40,000-45,000 ಅಧಿವೇಶನ ಚರ್ಚೆ ಆಯಿತು. ಅದು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ವಿಚಾರ ಕಲ್ಪಿಸ್ತೀವಿ ಅಂತಕ್ಕಂಥದ್ದು ಇಲ್ಲಿ ಹಂಗಾಗುತ್ತೆ ಅಂತಂದರೆ ಸರ್ಕಾರದಲ್ಲಿ ಯಾವುದೇ ಡೆವಲಪ್ಮೆಂಟ್ ಅನುದಾನ ಕೊಡ್ತಾರೆ ಅದಕ್ಕೆ ಅದನ್ನು ಬಿಡುಗಡೆ ಮಾಡಿಲ್ಲ. ಅದಕ್ಕೆ ಕಾಂಟ್ರಾಕ್ಟ್ಗಳು ಆತ್ಮಹತ್ಯೆ ಮಾಡಿರೋ ಸ್ಟೇಜಿಗೆ ಬಂದವರೆ. ಸುಮಾರು 6,000 ಕೋಟಿ BW1 ಪೆಂಡಿಂಗ್ ಬಿಲ್ ಐತೆ. ಮತ್ತು ಬೇರೆ ಬೇರೆ ಇಲಾಖೆಯಲ್ಲಿ ಎಷ್ಟೆಷ್ಟು ಇರ್ಬೋದು ಅಂತಕ್ಕಂಥದ್ದು ಮಾಹಿತಿ ತಗೊಂಡು ಯಾಕಂದರೆ ಆತ್ಮಹತ್ಯೆ ಮಾಡ್ಕೊಂಡ್ಮೇಲೆ ಏನು ಮಾಡ್ತಾರೆ ಸರ್ಕಾರ? ಸರ್ಕಾರ ಅಟ್ಲೀಸ್ಟ್ ಯಾವುದಾದ್ರು ಅನುದಾನ ಬಿಡುಗಡೆ ಮಾಡೋಕ್ಕೆ ಅದಕ್ಕೆ 60% ಅಮೌಂಟ್ ರಿಲೀಸ್ ಮಾಡಿ ಅದು ಟೆಂಡರ್ ಕರಿಬೇಕು. ಇವರು 5 ರೂಪಾಯಿನೂ ಅಮೌಂಟ್ ರಿಲೀಸ್ ಮಾಡಿರೋಲ್ಲ, ಟೆಂಡರ್ ಕರೆದಿರ್ತಾರೆ. ಅವ್ರು ಬಂದು ಕಾಂಟ್ರಾಕ್ಟ್ರುಗಳು ಕೆಲಸದ ಆಸಿಗೆ ಬಂದು ಮಾಡ್ತಾರೆ. ಮಾಡಿಬಿಟ್ಟು ಲಾಸ್ಟ್ಗೆ ಬಡ್ಡಿ ಕಟ್ಟಕ್ಕಂತಲೇ ಆತ್ಮಹತ್ಯೆ ಮಾಡ್ತಾರೆ. ಇನ್ನು ಇದೇ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾದ ಕುಮಾರ್, ಮಮತಾ ಶಿವಪ್ಪ, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಜಗನ್ನಾಥ್, ಮುಖಂಡರಾದ ನರಸಿಂಹಮೂರ್ತಿ, ಪಾಂಡುರಂಗಯ್ಯ, ಅಶೋಕ್, ತಿಮ್ಮರಾಜು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಪ್ರಸನ್ನ ದುಡ್ಗುಣಿ, ಅಮೋಕ್ ಟಿವಿ, ಗುಬ್ಬಿ.